महाराष्ट्र कर्नाटक गड़ियली शिवसेने पुंडाटिके माड़ी दे इसंभंद वंदु ब्रेकिंग बर्ता है दे नोड़ता होगुण महाराष्ट्र कर्नाटक गड़ियली शिवसेने पुंडाटिके माड़ी दे इनो कुगनोली गड़ियली शिवसेनिया उत्थट तना मेरती दे इनो बेलगावी जिल्ला निप्पाणी तालूकिना कुगनोली गड़ी ओळगे नुक्कलु यत्निसिरुवंतहद्दु शिवसेनिया पुंडरु इवंदु गड़ी ओळगे नुक्कलु यत्न माडिद्दारे ಗಡಿಯಲ್ಲಿ ಶಿವಸೇನೆಯ ಪುಂಡರನ್ನು ಪೊಲೀಸರು ತಡೆದಿದ್ದಾರೆ ಇನ್ನು ಉದ್ಧವ ಠಾಕ್ರೆ ಬಣದ ಕೊಲ್ಲಾಪುರ ಜಿಲ್ಲಾಧ್ಯಕ್ಷರು ಇನ್ನು ದೇವನೆಯಿಂದ ಉತ್ತಟ ತನದ ಕರ್ನಾಟಕ ಗಡಿಗೂ ಕೂಡ ಒಂದು ಬಿಟ್ಟುಕೊಳ್ಳದೆ ಗಡಿಯಲ್ಲೇ ಒಂದು ಪೊಲೀಸರು ಅವರನ್ನು ತಡೆ ಹಿಡಿದಿದ್ದಾರೆ ಇನ್ನು 50 ಜನ ಗುಂಪಿನೊಂದಿಗೆ ವಿಜಯ ದೇವನೆ ಗಡಿಯಲ್ಲಿ ಬಂದಿದ್ರು ಇನ್ನು ಪುಂಡಾಟಿಕೆಗೆ ಬ್ರೇಕ್ ಹಾಕಿರುವಂತ ಹಿನ್ನೆಲೆಯಲ್ಲಿ ಈಗ ಬಂದ ದಾರಿಗೆ ಸುಂಕ ಇಲ್ಲದಂತೆ ವಾಪಸ್ ಆಗಿದ್ದಾರೆ ಮರಾಠಿಗರು ಇನ್ನು ಗಡಿಯಲ್ಲಿ ಮುಖಭಂಗ ಅನುಭವಿಸಿ ವಾಪಸ್ ಆಗಿದ್ದಾರೆ ದೇವನೆ कर्नाटक सरकार धड़क सेन धड़क से मुड़ आम ताने मराठी भाषा भाषिक हा एक अन्याय है मराठी माणसाला लोकशाही मध्ये दिसायला स्वातंत्र्य मिळाल्यानंतर हे बेळगावमध्ये जाण्याचा आमचा हक्क आहे आणि तो हक्क या कर्नाटकच्या सरकारावर धडक सेन देतो प्रत्येक वेळी झगडावं लागतं म्हणजे माझं मत आहे सरकार कुठलंही असो माझं भाजपने बेळगावमध्ये प्रवेश केला आणि कर्नाटकच्या सरकारला त्यांनी दाखवून दिलं आहे की आम्ही काहीही जरी झालं आम्ही जातो पण आताच्या महाराष्ट्राच्या सरकारच्या कर्नाटकच्या कर्नाटक महाराष्ट्र गड़ी कोगनहळ्ळि होरवलयदल्लि शिवसेने पुंडरु ಒಂದು ಪುಂಡಾಟಿಕೆಯನ್ನ ಮೆರೆದಿರುವಂತಹದ್ದು ಇಂದು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವವನ್ನ ನಾಡಿನಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಆದರೆ ಕರ್ನಾಟಕ ರಾಜ್ಯೋತ್ಸವವನ್ನ ಒಂದು ಕರಾಳ ದಿನವಾಗಿ ಆಚರಣೆ ಮಾಡುತ್ತಾರೆ ಇವರು ಪುಂಡರು ಏನು ಒಂದು ಎಂಇಎಸ್ ಪುಂಡರು ಮರಾಠದಲ್ಲಿ ಮಹಾರಾಷ್ಟ್ರದಲ್ಲಿ ಈಗ ಉದ್ಧವ್ ಠಾಕ್ರೆ ಕೂಡ ಅಂದ್ರೆ ಉದ್ಧವ್ ಠಾಕ್ರೆ ಬಣದವರು ಈ ರೀತಿಯಾಗಿ ಒಂದು ಪುಂಡಾಟವನ್ನ ಮೆರೆತಾರೆ ಒಂದು ಕರಾಳ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ಇವತ್ತು ಒಂದು ಗಡಿ ಪ್ರವೇಶ ಮಾಡುತ್ತಾರೆ ಅಂತ ಮೊದಲಿಗೆ ಒಂದು ಮಾಹಿತಿ ಕೂಡ ಇತ್ತು ಇದೇ ರೀತಿ ಒಂದು ಗಡಿ ಕೋಗನಹಳ್ಳಿ ಹೊರವಲಯದಲ್ಲಿ ಶಿವಸೇನೆ ಪುಂಡರು ಇಂದು ಒಂದು ನುಸುಳಲು ಯತ್ನ ಮಾಡಿರುವಂತಹದ್ದು ಒಂದು ಗಡಿ ಪ್ರವೇಶ ಮಾಡಲು ಯತ್ನ ಮಾಡಿರುವಂತಹದ್ದು ಈ ವೇಳೆ ಅರ್ಧ ಗಂಟೆ ಕಾಲ ಒಂದು ಕರ್ನಾಟಕದ ವಿರುದ್ಧ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ಬೆಳಗಾವಿ ಕಾರವಾರ ನಿಪ್ಪಾಣಿ ಬೀದರ್ ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರ ಸೇರಬೇಕು ಅಂತ ಒಂದು ಘೋಷಣೆಯನ್ನು ಕೂಗುವ ಮೂಲಕ ಒಂದು ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಕನ್ನಡಿಗರನ್ನ ಮತ್ತೊಮ್ಮೆ ಕೆರಳಿಸುವ ಕೆಲಸ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ವಿರುದ್ಧವಾಗಿ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆ ಆಚರಿಸಲು ಗಡಿ ಪ್ರವೇಶ ಮಾಡಲು ಕೂಡ ಒಂದು ಯತ್ನ ಮಾಡಿರುವಂತಹದ್ದು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಒಂದು ಪುಂಡರನ್ನ ಈಗ ಏನು ಒಂದು ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಒಂದು ಮಹಾರಾಷ್ಟ್ರದ ಪೊಲೀಸರು ಈ ಒಂದು ಪುಂಡರನ್ನ ವಶಕ್ಕೆ ಪಡೆದಿರುವಂತಹದ್ದು ಗಡಿ ಪ್ರವೇಶ ಮಾಡಿ ಬೆಳಗಾವಿಯಲ್ಲಿ ಒಂದು ಕರಾಳ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಒಂದು ಕನ್ನಡಿಗರನ್ನ ರೊಚ್ಚಿಗೇಳಿಸುವಂತಹ ಕೆಲಸ ಮಾಡೋದಕ್ಕೆ ಒಂದು ಯತ್ನವನ್ನ ಮಾಡಿದ್ರು ಕನ್ನಡಿಗರನ್ನ ಕೆರಳಿಸುವಂತಹ ಒಂದು ಕೆಲಸ ಮಾಡಲು ಯತ್ನ ಮಾಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪೊಲೀಸರು ಅವರನ್ನ ಗಡಿ ದಾಟಲು ಬಿಡದೆ ಒಂದು ವಶಕ್ಕೆ ಪಡೆದಿರುವಂತಹದ್ದು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇನ್ನು ಕೊಲ್ಲಾಪುರ ಜಿಲ್ಲಾಧ್ಯಕ್ಷ ವಿಜಯ್ ದೇವಣೆ ಸೇರಿದಂತೆ 50ಕ್ಕೂ ಹೆಚ್ಚು ಒಂದು ಕಾರ್ಯಕರ್ತರನ್ನ ಈಗ ಮಹಾರಾಷ್ಟ್ರದ ಗಡಿಯಲ್ಲೇ ಒಂದು ತಡೆಯಲಾಗಿದೆ ಅಲ್ಲಿನ ಒಂದು ಪೊಲೀಸರು ಒಂದು ಅವರನ್ನ ವಾಪಸ್ ಕಾಗಲ್ ಗೆ ಕರೆದುಕೊಂಡು ಹೋಗಿದ್ದಾರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಒಂದು ಗಡಿಯಲ್ಲಿ ವಿವಾದದಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಈ ಮೂಲಕ ಒಂದು ರೀತಿ ಇದು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಒಂದು ಪ್ರೊಟೆಸ್ಟ್ ಅಂದ್ರೆ ಒಂದು ಕರಾಳ ದಿನಾಚರಣೆ ಒಂದು ಕರ್ನಾಟಕದ ವಿರುದ್ಧ ಘೋಷಣೆಗಳನ್ನ ಕೂಗಿರುವಂತಹದ್ದು ಕನ್ನಡ ರಾಜ್ಯೋತ್ಸವದ ವಿರುದ್ಧ ಘೋಷಣೆಯನ್ನ ಕೂಗಿರುವಂತಹದ್ದು ಇಲ್ಲಿ ಅವರು ತಮ್ಮ ಭಾಷೆ ತಮ್ಮ ನೆಲ ಅನ್ನೋದಕ್ಕಿಂತ ಒಂದು ಏನೋ ಒಂದು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಒಂದು ಪೊಲಿಟಿಕಲ್
ವಿವಿಂದ ನಡೆಯತಾ ಇರುವಂತಹದ್ದು ಈ ಒಂದು ಘಟನೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಈ ಒಂದು ಪುಂಡಾಟಿಕೆಯನ್ನ ಮೆರೆದಿರುವಂತಹದ್ದು ಏನೋ ಶಿವಸೇನೆ ಪುಂಡರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದಂದು ಕೂಡ ಒಂದು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಇವತ್ತು ಕೂಡ ಇದೇ ರೀತಿ ಒಂದು ಅರ್ಧ ಗಂಟೆ ಹೈ ಡ್ರಾಮಾ ನಡೆದಿದೆ. ಪ್ರತಿ ಬಾರಿಯೂ ಕೂಡ ಒಂದು ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಏನಾದರೂ ಒಂದು ಸಮಸ್ಯೆಗಳನ್ನು ಇವರು ಕ್ರಿಯೇಟ್ ಮಾಡೋದಕ್ಕೆ ಬರ್ತಾರೆ. ಈಗಲೂ ಕೂಡ ಒಂದು ಗಡಿಯನ್ನ ಪ್ರವೇಶ ಮಾಡಲು ಯತ್ನ ಮಾಡಿದ್ದು ಅರ್ಧ ಗಂಟೆಗೂ ಹೆಚ್ಚಿನ ಸಮಯ ಒಂದು ಹೈ ಡ್ರಾಮಾವನ್ನು ನಡೆಸಿದ್ದಾರೆ. ಒಂದು ಎಂಇಎಸ್ ಪುಂಡರು ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ಒಂದು ಕೊಗನಹಳ್ಳಿ ಹೊರವಲಯದಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.